ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತ ನಡೆಸಿ ರಾಜ್ಯವನ್ನು ಸುಭಿಕ್ಷಗೊಳಿಸಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿದು ರಾಜ್ಯವನ್ನು ಕಲ್ಯಾಣ ಕರ್ನಾಟಕವನ್ನಾಗಿ ಮಾಡುವಂತಾಗಲಿ ಎಂದು ವಾಟಾಳು ಸೂರ್ಯಸಿಂಹಾಸನ ಮಠದ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿಕೆ ನೀಡಿದರು. ಕರ್ನಾಟಕ ರಾಜ್ಯವನ್ನು ಯಾವುದೋ ತೊಂದರೆ ಇಲ್ಲದೆ ಮಾಡಬಹುದಂತವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅವರ ಅಮೃತ ಮಹೋತ್ಸವವನ್ನು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ನನಗನ್ನಿಸ್ತದೆ ಅವರ ಅಮೃತ ಮಹೋತ್ಸವವು ಯಾರಿಗೂ ಅದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಆಗಲಿ ಅಂತ ಅನ್ನುವ ಮಾತನ್ನು ಇದು ಅಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಸಿದ್ದರಾಮಯ್ಯನವರು ಯಾವುದೇ ಕಳಂಕ ಇಲ್ಲದೆ ಯಾವುದೇ ಒಂದು ಭ್ರಷ್ಟಾಚಾರವಿಲ್ಲದೆ ಕಾರ್ಯಕ್ರಮವನ್ನು ಮಾಡಿ ಮತ್ತು ನಮ್ಮ ಕರ್ನಾಟಕದ ರಥವನ್ನು ಎಳೆದವರು ಅಂತಂದರೆ ನಿಮ್ಮ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ಸಂದರ್ಭಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಸಿದ್ದರಾಮಯ್ಯನವರ ಬಗ್ಗೆ ಎಲ್ಲಿ ಹೋಗಿ ಕೇಳಿದ್ರು ಕೂಡ ಬಡವರ ಬಂದು ಅಹಿಂದಾದವರಿಗೆ ಒತ್ತು ಕೊಟ್ಟವರು ಯಾರು ಇದ್ದರೆ ಸಿದ್ದರಾಮಯ್ಯನವರು ಅಂತ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ. ಆ ರೀತಿಯಾಗಿ ಅವರ 75ನೇ ವರ್ಷ ತುಂಬಿದ್ದು 75 ವರ್ಷದಲ್ಲಿ ಅಮೃತ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನನಗಂತೂ ಭಾಳ ಸಂತೋಷ ಆಗ್ತಾ ಇದೆ. ಈಗಾಗಲೇ ನಾನು ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಮಾಜಿ ಸಚಿವರು ಶಾಸಕರಾದಂಥ ಮಾಜಿ ಮುಖ್ಯಮಂತ್ರಿ ಮಾತನಾಡಿದೆ. ನಾವು ಒಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಕೂಡ ಅವ್ರ ಜೊತೆ ನಿನ್ನೆ ತಾನೇ ಮಾತನಾಡಿದ್ದೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಸಿದ್ದರಾಮಯ್ಯನವರಿಗೆ 100 ವರ್ಷ ತುಂಬಲಿ ಮತ್ತು ತಕ್ಷಣದಲ್ಲಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿ ನಮ್ಮ ರಾಜ್ಯದಲ್ಲಿ ರಾಜ್ಯವನ್ನು ಮುಂದುವರಿಸಲಿ ಅನ್ನುವ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಡವರ ಪಾಲಿನ ಅನ್ನದಾತರು ದೀನ ದಲಿತರು ಆಶಾಕಿರಣ ಮತ್ತು ಹಿಂದುಳಿದ ವರ್ಗಗಳ ಏಕೈಕ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ 75 ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮನ ದಾವಣಗೆರೆಯಲ್ಲಿ 3 ಆಗಸ್ಟ್ 3ರಂದು ಹಮ್ಮಿಕೊಂಡಿದ್ದಾರೆ. ಈ ಒಂದು ಪೂರ್ವಭಾವಿಯಾಗಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕುರುಬ ಸಂಘದ ನಿರ್ದೇಶಕರು ಮಷ್ಟಣ್ಣವರು ಮತ್ತು ನಮ್ಮ ರಘು ಅವರು ಶಿವು ಅವರು ನಾಗಣ್ಣ ಅವರು ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿ ಈ ದಿನ ನಮ್ಮ ತಾಲೂಕಿನಾದಂಥ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ಶ್ರೀ ವಾಟಾಳು ಸೂರ್ಯಸಿಂಹಾಸನ ಮಠದ ಬುದ್ಧಿಯವರ ಹತ್ರ ಪೋಸ್ಟರ್ ಬಿಡುಗಡೆನ ಕಾರ್ಯಕ್ರಮ ನಂಬಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ನಮ್ಮ ಜಿಲ್ಲೆಯಿಂದ ದಾವಣಗೆರೆಗೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇಂಥ ಒಬ್ಬ ಏಕೈಕ ನಾಯಕರು ಒಬ್ಬ ಒಳ್ಳೆಯ ರಾಜಕಾರಣಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯ 5 ವರ್ಷ ಸುಭಿಕ್ಷೆಯಾಗಿ ಒಳ್ಳೆಯ ಆಡಳಿತ ನೀಡಿದಂಥ ನಾಯಕರಿಗೆ ಬೆಂಬಲ ಸೂಚಿಸಬೇಕು. ಹುಟ್ಟಿದಬ್ಬನ ಜೋರಾಗಿ ಮಾಡೋ ನಿಟ್ಟಿನಲ್ಲಿ ಎಲ್ಲ ಸಹಕರಿಸ್ಬೇಕಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ.